ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀನಿ. ನಾನು ಈ ವ್ಲಾಗ್ ಶುರು ಮಾಡಕತ್ತೀನಿ. ಟೈಮ್ ಈಗ 7:06 ಅಂತ ಅನಿಸ್ತೈತಿ. ನೀರು ಹೋಗಬ್ಬೆ, ನೀರು ಬಿಟ್ಟೆ, ನೀರು ಹಾದ. ಇವ ಒಂಚೂರು ಜಲ್ದಿ ಬರಬೇಕಿತ್ತು. ನಾನು ಹಂಗೆ ಅಡುಗೆ ಮನೆಯಾಗ ಹೋಗಿ ಸೇರಿನಿ ಅಂದ್ರೆ ಜಲ್ದಿ ಬರೋಂಗಿಲ್ಲ. ಹಂಗೆ ಒಂದು ಹಾಕ್ಕೊಂಡಿಲ್ಲ. ಸೊ ಅದಕ್ಕೆಲ್ಲ ಕಬ್ಬೆ ಹೋಗೋಣ ಬರ್ರಿ. ಮೊದಲೆಲ್ಲ ನೀರು ಎರಡರಿಂದ ಅಂದ್ರೆ ನಮ್ದು ಇಷ್ಟು ಎಲ್ಲ ನೀರು ಹಾಕಿತ್ತು. ಈಗ 2.5 ದಿನ ಬೇಕು ನೋಡ್ರಿ ಇದು ಆಗ್ಬೇಕಾದ್ರೆ. ಇದಕ್ಕೆ ಕಬ್ಬಿಲಿ ಎತ್ತರ ಇಲ್ಲೆಲ್ಲ ಉರ್ಮಲ್ಗೆ ಹತ್ತೈತಿ. ಅದು ಉರ್ಮಲ್ಗೆ ಹತ್ತಂದ್ರೆ ಕಬ್ಬನೇ ಹೇಳಂಗಿಲ್ಲ. ಅದೊಳಗೆ ಒಂದ್ಸಲ 4 ಫೂಟಿನ ಕಾಲನ್ನು ಬಿಡಿಸಿಕೈತಿ. ಅದು ಮಳೆ ಇಲ್ಲೆಲ್ಲ ಎಷ್ಟೊತ್ತಾಗಲೇ ಹೊರತು ಮಳೆ ಇಟ್ಟಿತ್ತ. ಹಾಗಾಗಿ ಏನಂತ ಏನು ತೊಂದರೆ ಹತ್ತಿರ್ತಿಲ್ಲ ಬೆಳಿಗ್ಗೆ. ಆದರೆ ಈ ಸಲ ಉರ್ಮಲ್ಗೆ ಜಾಸ್ತಿ ಹತ್ತಿ ಕಬ್ಬಿನ ಬೆಳವಣಿಗೆ ಕುಂದಿರು ಬಿದ್ದೈತೆ. ಅದು ಬೆಳಿನೂ ಅಂತ ಹೆಸರು ಕಟ್ಟದಂಗೆ ಕಟ್ಕೊಬರ್ಬೇಕಾದ್ರೆ ಬರೀಗ ಮಳೆ ಹೊಳಸನಂತೆ. ನೋಡಿದ್ರಲ್ಲ ನೀರು ಹೊಳಸದ. 3 ದಿನ ಆತು ನಾನು ನೀರು ಹಸಕತ್ತ. ಇನ್ನೊಂದು ಮಡಿ ಐತಿ. ಅದೊಂದು ಮಡಿ ಆದ್ರೆ ಮುಗಿತ ಕಡೆ ಹತ್ತೆ ಮತ್ತೆ ಹಾಸ್ತಾರ. ಕೆರೆ ನೀರು ಎಷ್ಟು ಮಾವಿನ ಹಿಡ್ದ ಮಾವಿನ ಕೈಲ ಖಾಲಿ ಆಗ್ಯಾವು. ಇನ್ನೊಂದು 2 ಅದಾವು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ದುಪ್ಪಟ್ಟ ಹಾಕೋರು ಅಂತ ಅಂತೀರಲ್ಲ, ಈ ಥರ ಕೆಲಸ ಮಾಡೋ ಮುಂದೆ ದುಪ್ಪಟ್ಟ ಗಾವಾಗಂಗಿಲ್ಲ. ಇನ್ನೊಂದು ಏನಂತಂದ್ರೆ ನಾನು ಒಂಚೂರೆಲ್ಲ ಜಾಸ್ತಿ ದಪ್ಪ ಆಗಿರೋದ್ರಿಂದಾಗೆ ಮೊದಲು ಹಿಂಗೆ ಹಾಕೊಂಡಂಗಿಲ್ಲ. ನಡಕ್ಕೆಲ್ಲ ಸುತ್ತಕೋತಿದ್ದೀನಿ, ಸುತ್ತಕೊಳಕ್ಕೆ ಬರೋಂಗಿಲ್ಲ. ನೋಡುವ ದೃಷ್ಟಿ ನೀಟಾಗಿತ್ತಂದ್ರೆ ಎಲ್ಲ ನಿಟ್ಟಗನ ಕಾಣಿಸ್ತೈತಿ. ಭಾವನೆಗಳು ನಮ್ಮ ಮನಸ್ಸಲ್ಲಿ ಒಳ್ಳೆ ಭಾವನೆಗಳು ಇದ್ದು ಅಂದ್ರೆ ಒಳ್ಳೆಯದ ನಮ್ಗೆ ಕಾಣಿಸ್ತೈತಿ. ಹೌದಲ್ಲ, ಎಲ್ಲ ಯೂಟ್ಯೂಬರ್ಸ್ ದುಪ್ಪಟ್ಟ ಹಾಕೊಳ್ಳಾರ್ದನ್ನು ಮಾಡ್ತಾರೆ. ದುಪ್ಪಟ ಯಾರು ನಾನು ನೋಡಿದ ಪ್ರಕಾರ ಎಲ್ಲ ಒಂದು 3-4 ಜನ ಹಾಕೋತಿರ್ಬೋದೇನೋ. ಬಟ್ ನಮ್ಮ ಒಳ್ಳೇದಕ್ಕೆ ನೀವು ಹೇಳೋದು ಎಲ್ಲ ಸಮಯದಲ್ಲೂ ದುಪ್ಪಟ್ಟ ಹಾಕ್ಕೊಂಡು ವರ್ಕ್ ಮಾಡೋಕೆ ಆಗಂಗಿಲ್ಲ. ಯಾಕಂದ್ರೆ ಹೊಲ ಕೆಲಸ ಮಾಡ್ತಿರ್ತೀವಿ. ಎಡಗೋರು ಶುರು ಅದಾವು, ಕೆರೆಯಾಗ ನೀರನ್ನು ಸ್ಟಾಕ್ ಅದಾವು. ಇವತ್ತು ಎಷ್ಟಂದ್ರೆ 7 ಗಂಟೆಗೆ ಬಿಟ್ಟೆ ನಾನು, ಬಹುಶಃ 8 ಗಂಟೆ ಆತಂತ ಅನಿಸ್ತೈತಿ. ಇನ್ನು ಮನೆಯಾಗಿಂದ ಕೆಲಸ ಏನು ಮಾಡಿಲ್ಲ, ಅರ್ಧಂಬರ್ಧ ಅಷ್ಟೇ ಮಾಡೀನಿ. ಈಗ ಹೋಗಿ ನಾಷ್ಟ ಹಾಕಿ ಮಾಡಿ ಇಲ್ಲ ಜಳಕ ನೀರು ಕಾಸಕ್ಕಿಟ್ಟೇನಿ. ಜಳಕ ಹಾಕಿ ಮುಗಿಸ್ಕೊಂಡು ನಾಷ್ಟ ಹಾಕಿ ಮಾಡಿದ್ರಾತ ನೋಡೋಣ. ಇವತ್ತು
ಸ್ಪೆಷಲ್ ಅಡುಗೆ ಅಂತ ಏನಿರಂಗಿಲ್ಲ, ಮಾಮೂಲಿ ಎಲ್ಲ ನಮ್ಗೆ ಅದು ಇದು ವೆರೈಟಿ ಒಂದು ಇಷ್ಟ ಆಗಂಗಿಲ್ಲ, ರೊಟ್ಟಿ ಪಲ್ಲೆ ಒಂದು ಬಿಟ್ಟು. ಹಂಗಾಗಿ ಹೇಳಿಯಾಕತ್ತೆ ನನ್ನ ಕೆರೆಯಾಗಿಂದ ಅದು ಹಿಂಗೆ ಡೌನ್ ಐತಲ್ಲ, ಹಂಗಾಗಿ ಹಂಗಾಗೈತೆ ನೋಡ್ರಿ. ಇಲ್ಲಿ ಏನು ಬಟನ್ ಕೊಟ್ಟಿರ್ತಾರ, ಆದ್ರೆ ಇಲ್ಲಿ ಹಾಕೊಳಕ್ಕೆ ಇದನ್ನ ಮಾಡ್ಬೇಕಿಲ್ರಿ, ಮಾಡಿರ್ತೇ ಇಲ್ಲ, ನಾವು ಮಾಡ್ಕೋಬೇಕು. ಇಲ್ಲಾಂದ್ರೆ ಹಂಗೆ ಬಿಟ್ಟು ಬಂದ್ರೆ ಏನು ತೊಂದರೆ ಇಲ್ಲ. ಹೋಗಿಲ್ರಿ ಬಿಡಿಯ ಬ್ಲರ್ ಬರಾಗದಕ್ಕೆ ಗೊತ್ತಿಲ್ಲಪ್ಪ. ನಮ್ಮ ಗೌರಿ ಒಂದು ಅದ್ರಾಗ್ತಾಳ, ಈ ಕಬ್ಬಿನ ರೌದಿನ ಸುಲ್ದು ಹಾಕಾಕತ್ತೆ ಬಿಡಿಯೋ, ಕ್ಲಾರಿಟಿ ಐತೆ ಇಲ್ಲ ಗೊತ್ತಾಗಲ್ದು ನನಗೆ. ಕಬ್ಬಿನ ರೌದಿನ ಸುಲ್ದು ಹಾಕಾಕತ್ತೀವಿ, ಅದು ಸುಳಿ ಮುಂದೆ ಕಣ್ಣಿಗೆಲ್ಲ ತೆರೆದು ಬಿಡ್ತೈತೆ ಪಾಪ ಅಪ್ಪರಿಗೆ ಏನತ್ತಂತ. ಗೆಣಸಿನ ಬಳೆ ನೋಡ್ರಿ, ಇಲ್ಲಿ ರೋಡ್ ಇದೆ ಅಲ್ಲ ಕೇಳೋ, ಅಲ್ಲೇನು ಗೆಣಸು ಆಗಿರೋಕ್ಕಿಲ್ಲ ಬಹುಶಃ, ಇದು ಬಳಿ ಇರಲಿ ಅಂತೇಳಿ ಹಚ್ಚೀವಿ. ನೋಡೋಣ ಎಲ್ಲಾರನ್ನೆಲ್ಲ ಸಿಕ್ತಂದ್ರೆ ಹತ್ತಕ್ಕೆ ಬರ್ತೈತೆ ಅಂತೇಳಿ. ಇದು ಬಿಳಿ ಗೆಣಸು, ಇಲ್ಲಿ ಮಾರಾಟನೂ ಆಗಂಗಿಲ್ಲ, ತಿನ್ನಾಕ ರುಚಿ ಇರ್ತಾವೆ ಸೇಮ್ ಇವು ಕೆಂಪು ಗೆಣಸು ಹೆಂಗೆ ಇರ್ತಾವಲ್ಲ ಹಂಗೆ ರುಚಿ ಇರ್ತಾವೆ. ಇದಿಷ್ಟು ನೋಡ್ರಿ ಫುಲ್ ಕನಿಸ್ತೈತಿಲ್ಲ, ಇಲ್ಲಿ ಮಠ ಐತಿ ಮತ್ತು ಅಲ್ಲಿ ಮುಂದೆ ಅಟ ಐತಿ ನೋಡಿಲ್ಲ ನಾವು. ಹಿಂದ್ಗಡೆ ಒಬ್ರು ಕೇಳಿದ್ರೆ ನೀವು ಗೆಣಸು ಹಚ್ಚಿದಿರಲ್ಲ ಏನತ್ತೆ ಗೆಣಸು ಆಗೈತೆ ಅಂತೇಳಿ, ಹಾಗಾಗಿ ತೋರಿಸಿದೆ ನೋಡ್ರಿ. ಈಗ ಬರೀ ಇವತ್ತಿನ ರುಟೀನ್ ಯಾವ ಥರ ಇರ್ತೈತೆ ಅಂತೇಳಿ ನೋಡೋಣ. ಇಷ್ಟ ಆದವರ ಲೈಕ್ ಮಾಡಿರಿ, ಇಷ್ಟ ಆಗದೆ ಇರೋರ ಡಿಸ್ಲೈಕ್ ಮಾಡಿರಿ, ನೋ ಪ್ರಾಬ್ಲಮ್. ನೋಡಿ ಸಪೋರ್ಟ್ ನೋಡೋರು ಸಪೋರ್ಟ್ ಮಾಡೇ ಮಾಡ್ತಾರೆ, ಯಾಕಂದ್ರೆ ಇಲ್ಲಿ ಬಣ್ಣ ಬಣ್ಣದ ಬದುಕನ್ನು ಬದುಕಕ್ಕಾಗಂಗಿಲ್ಲ. ನಮ್ಮದು ರೈತಾಪಿ ವರ್ಗ, ಹೊಲದ ಕೆಲಸ ಮಾಡೋರು, ಗೋಮಾತೆಯ ಸೇವೆ ಮಾಡೋರು, ಇದೇ ಇರ್ತೈತಿ ಡೈಲಿ. ಹೌದಿಲ್ಲ ಕಣಿ, ಹೌದಿಲ್ಲ ನೋಡ್ರಿ, ಅದನ್ನು ಬಂತ ಮುಂದೆ ಓಡೆ. ಇದ್ರದ್ದು ಕೋಡು ಇದು ತಿಕ್ತತಿ, ತಿಕ್ ತಿಕ್ ಹೆಂಬರ್ಕೊಂಟ ನೋಡ್ರಿ. ಇದನ್ನು ಮಾರೋರು ಅದೇವಿ, ಯಾರೋ ತಗೊಳೋರಿದ್ರೆ ತಗೋರಿ. ನಮ್ಮ ಹೋರಿ ಪ್ರೈಸ್ ಬಂದ ನಾವು ಹೇಳೋದು 15,000, ನಾವು 20,000 ಹೇಳ್ಬೋದು, ಅದರಲ್ಲಿ ನಿಮ್ಗೆ ತೊಂದರೆ ಇಲ್ಲಲ್ರಿ. ಅದಿಲ್ಲ ನಾಲ್ಗೆಷ್ಟು ಹೂರು ಬರ್ಕೈತಪ್ಪ ನಿಂದ ನೋಡು, ಹಂಗೆ ನೋಡ್ರಿ ನೋಡ್ರಿ. ಅದ ಇದಕ್ಕೆ ಮುಗ್ದಾನ ಹಾಕ್ಬೇಕು, ಮೂಗು ತುಚ್ಚಬೇಕದ್ರದ ಮುಗ್ದಾನ ಹಾಕಿ, ಇಲ್ಲಿ ಇದನ್ನ ಚುಚ್ಚಿ ಹಿಂಗೆ ಮುಗ್ದಾನ ಹಾಕಿಬಿಟ್ರೆ ಹೇಳ್ದಂಗೆ ಕೇಳ್ತಾವೆ, ಅದನ್ನು ಹಾಕಿಲ್ಲ. ಇದಕ್ಕೆ ಚಲೋ ದಿನ ನೋಡಿನೂ ಹಾಕ್ಬೇಕು, ಅದನ್ನು ಯಾವ ಬೇಕಾದಾಗ ಹಾಕಂಗಿಲ್ಲ. ಕೋಡ್ ನೆಟ್ಟಗೆ ಬಂದು ಅಂದ್ರೆ ಮನ್ಗಂಡಕ್ಕೈತಿ, ಇದು ಕಿವಿ ಒಂದು ಹರಿದೈತಿ. ಅದಿಲ್ಲ ಹಾಂ, ಎದಕ್ಕದ ಹಾಂ, ಎದಕ್ಕದ ಎಕ್ಕೋದ ದೂರ ಹೋದಳ ಲೈಕಿ ಅಂತದ್ದು. ಓಯ್ ಓಯ್ ಓಯ್, ಓಡ್ತತ್ಲೆ 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 ಪಡ್ಡೆ ಪಡ್ಡಿ. ಇದು ಬಂತು ನೋಡಿದೆ, ಇದ ಮನುಷ್ಯರ್ಗೆ ಅಷ್ಟ ಬೊಗಳದ, ಬೆಕ್ಕ ಬಂದ್ರೆ ಇಲ್ಲ ಅವು ಇಲ್ಲ ಬೌ ಇಲ್ಲ, ಮುಂಗ್ಲಿ ಬಂದ್ರೆ ಬೊಗಳಂಗಿಲ್ಲ. ಎಲ್ಲೋಗಿದ್ದಿ ತಿರ್ಗಾಡಿ ಬಂದ್ಯ ಹಾಂ, ಇದೇನು ಕಲ್ತೀನಿ ಇಲ್ಲಿ ದೊಡ್ಡದಾದಿಂದ ಬಂದತ್ತದು, ಅಲ್ಲಿ ಊರಾಗೊಂದು 3-4 ಮಂದಿ ಕಡ್ದತ್ಯಾ, ಇಲ್ಲಿ ತೊಗೊಂಬಂದು ಬಿಟ್ಟಿದ್ರು ಅದನ್ನು ನಾವು ಸಾಕಿದ್ವಿ, ದೊಡ್ಡದಿತ್ತದವಾಗ, ಹಂಗಾಗಿ ಅದು ಏನು ಕಲ್ತಿಲ್ಲ. ಬ್ಯಾಟಿ ಹಿಡಿದು ಮಾಡೋದು ಕಮ್ಮಗೆ ರೊಟ್ಟಿ ಬಿಡ್ತತಿ, ರೊಟ್ಟಿ ಹಾಕೋದು ರೊಟ್ಟಿ ತಿನ್ನೋದು, ಬ್ಯಾಟಿ ಹಿಡಿದೇ ಗೊತ್ತಿಲ್ಲ ಅದಕ್ಕೆ, ಮನುಷ್ಯರಿಗಂದ ಬಗಳೋದು. ಎತ್ತಿ ಪೈಪ್ ಜೋಡಿಸ ಹಾಂ ಆತ ಹೋಗಿತ್ಯಾ, ಹಂಗಾರೆ ಮಾಡ್ಬಾ ಹೊಳಸ್ತೇನೆ ನಾನು.
ಅಜ್ಜಿದ ಕೊಗ್ಯಾನ ಲೋಕಾಪುರಕ್ಕ ಲೋಕಾಪುರಕ್ಕೆ ಕೊಗ್ಯಾನ ಅಲ್ಲಿಗೆ ಯಾಕೆ ಹೋಗ್ಯಾನ ಹಾಕ್ಸಕ್ಕ ಯಾವಾಗ ಹಂಗೆ ಹೇಳ್ಬೇಕಿಲ್ಲ ಅವನಾರ ಗದ್ದಲ್ದಾಗ ಇದ್ದಾನ ಅದಕ್ಕಮ್ಮ ಫೋನ್ ಹಚ್ಚಿತ್ತಳ ಎಲ್ಲ ಬರ್ಮತ್ತಾರ ಪತ್ತೇನಿಲ್ಲ ಹೋಗ್ಯಾನ ಫ್ರೆಂಡ್ಸ್ ದಿನನಿತ್ಯದ ಕೆಲಸ ನಂದ ಇದೇ ಇರ್ತೈತಿ. ಹಾಗಾಗಿ ಈ ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಯಾರಿಗೆಲ್ಲ ಇಷ್ಟ ಆಕೈತಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಎಲ್ಲ ಕಡೆ ಮಳೆ ಜೋರು ಆಗತ್ತೈತಿ, ನಮ್ಮ ಕಡೆ ಕಬ್ಬಿಗೆ ನೀರು ಹರಿದಾಡ್ಬೇಕು. ಹಂಗೆ ಮಳೆ ಆದರೆ ಮಳೆ ಆಗೈತೆ ಅಂತ ಹೇಳ್ತೀವಿ. ಈ ಥರ ಜಿಟಿ ಜಿಟಿ ಹನಿ ನಮ್ಗೆ ಯಾವುದಕ್ಕೂ ಪೊರೋಟ್ ಆಗಂಗಿಲ್ಲ. ಮತ್ತು ನಾನು ಹೇಳಿದ್ನೆಲ್ಲ ಕಬ್ಬಿನೊಳಗೆ ಊರ್ಮಲ್ಗೆ ಹತ್ತೈತಿ, ಕಬ್ಬಿನೊಳಗೆ ಕಬ್ಬಿನ ಸಾಲಿನೊಳಗೆ ನೀರು ಹರಿದಾಡ್ಬೇಕು ಅಂದ್ರೆ ನಮ್ಗೆ ಚಲೋ ಮಳೆ ಆದಂಗೆ ಅಂದಾಗ ಬೆಳೆಗಳಿಗೆ ಏನಂದ್ರೆ ಹಿತ ಆಕೈತಿ. ಇಲ್ಲಾಂದ್ರೆ ಇದು ಅರ್ಧಂಬರ್ಧ ಮಳೆ ಆದ್ರೆ ಇದು ಹಂಗೆ ಹನಿ ಏನಿ ಉದುರಾಕತೈತಿ. ಬಟ್ ಅದು ಇದು ಕಬ್ಬಿಗಂತರೂ ಯೂಸ್ ಆಗಂಗಿಲ್ಲಂತ ಅಂದ್ರೆ ತಪ್ಪಕೈತಿ. ಓಕೆ ಓಕೆ ಅನ್ನೋತಾರ. ಆದ್ರೇನು ನೀರು ಕಬ್ಬಿನ ಸಾಲಿನೊಳಗೆ ನೀರು ಎಷ್ಟು ಹರಿದಾಡ್ತಾವಲ್ಲ ಅಷ್ಟು ಕಬ್ಬಿನ ಬೆಳೆಗೆ ಚಲೋ ಆಕೈತಿ. ಅಂದಾಗ ನಮ್ಗೆ ಅದು ಇಳುವರಿ ಕೊಡ್ತೈತಿ. ಮತ್ತು ಇದು ಊರ್ಮಲ್ಲಿಗೆ ಅಂತಂದೀವಲ್ಲ, ಅದು ಏನಕೈತೆ ಅಂದ್ರೆ ನೀರಿಗೆ ಮಾತ್ರ ಹೋಗ್ತೈತಿ. ನಾವು ಅದನ್ನು ಇದನ್ನು ಏನೋ ಎಣ್ಣೆ ಹೊಡಿಲಿ ಏನೋ ಮಾಡಿದ್ರೂ ಸಾಯಂಗಿಲ್ಲ ನೋಡ್ರಿ. ಅಷ್ಟೊಂದು ಏನಂದ್ರೆ ಕಬ್ಬಿನ ಸತ್ಯನಾಶ ಮಾಡುವಂಥ ಕಸ ಅದೊಂದು. ಇನ್ನೂ ಎಲ್ಲ ರೇಟ್ ಜಾಸ್ತಿನ ಆಗೋದು ನೋಡು. ಮಳೆ ಆಗಲಿಲ್ಲ ಕಬ್ಬಿಗೆ ನೀರು ಪುರೋಟ ಆಗಲ್ಲ. ಫ್ರೆಂಡ್ಸ್ ನಾವೀಗ ಇಲ್ಲೇ ಪೈಪ್ ಜೋಡ್ಸಾಕತ್ತೀವಿ. ಘಟಪ್ರಭಾ ನದಿ ಅಂದ್ರೆ ಫುಲ್ ಬಂದತಂತ. ಇಲ್ಲಿ ಮಲಪ್ರಭಾ ನದಿ ಬಂದತೆ ಏನಿಲ್ಲ ಗೊತ್ತಿಲ್ಲ. ಮಹಾರಾಷ್ಟ್ರಕ್ಕೆ ಮಳೆ ಆದ್ರೆ ಘಟಪ್ರಭಾ ಮಲಪ್ರಭಾ ನೀರು ಜಾಸ್ತಿನ ಬರ್ತಾವು. ಆದ್ರೆ ಏನು ಮಾಡೋದು ನೋಡ್ರಿ, ನಮ್ಮದು ಒಂದು ಕರ್ಮ. ನಮ್ಮ ಊರಿಗೆ ಏನಂದ್ರೆ ಏನೂ ಇಲ್ಲ, ಈ ಕಾಲುವೆ ಆಗೈತೆ ಅದಕ್ಕಿನ್ನೂ ಕಂಪ್ಲೀಟ್ ಆಗೈತೆ ಇನ್ನಿಲ್ಲ ಗೊತ್ತಿಲ್ಲ. ಅದನ್ನು ಉದ್ಘಾಟನಾ ಸಮಾರಂಭ ಗುದ್ಲಿ ಪೂಜೆ ಇದ್ದಾಗ ನಾನು ಲಾಗ್ ಶೇರ್ ಮಾಡ್ಕೊಂಡಿದ್ನಿ ತಿಂಗಳುಗಳ ಹಿಂದೆ. ಯಾರಾದರೂ ನೋಡಿರಲಿಲ್ಲ ಅಂದರೆ ರೀಸೆಂಟ್ ಟುಡೇ ಚೆಕ್ ಮಾಡಿರಿ. ಇನ್ನೂ ಕಂಪ್ಲೀಟ್ ಆದ್ರೂ ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಅನಿಸ್ತೈತಿ. ಒಂದು ವೇಳೆ ಆದ್ರೂ ನೀರು ಯಾವಾಗ ಬರ್ತೈತೆ ಗೊತ್ತಿಲ್ಲ, ಯಾಕಂದ್ರೆ ಅದು BJP ಸರ್ಕಾರ ಇದ್ದಾಗ ಆಗಿದ್ದು, ಈಗ ಬಂದಿರೋದು ಕಾಂಗ್ರೆಸ್ ಸರ್ಕಾರ. ಹೀಗಾಗಿ ಅವರವರ ಯೋಜನೆಗಳನ್ನು ಏನು ಮಾಡಿರ್ತಲ್ಲ ಅವ್ನು ಮಾತ್ರ ಅವರ ಇಂಪ್ರೂವ್ ಮಾಡ್ಕೊತ ಹೋಗ್ತಾರೆ. ಅವು BJP ಟೈಮಲ್ಲಿ ಆಗಿರೋದು ಅವಷ್ಟು ಅಲ್ಲೇ ಪೆಂಡಿಂಗ್ ಕುಂತು ಬಿಡ್ತಾವೆ. ನಮ್ಮ ಊರಿಗೆ ಏನಾದ್ರೂ ನೀರಿನ ವ್ಯವಸ್ಥೆ ತಲುಪಂಗಿಲ್ಲ. ಈಗೆಲ್ಲ ಪ್ರವಾಹ ಅದು ಇದು ಆಗಿ ಅಲ್ಲಿ ಏನು ಹೊಳೆ ದಂಡೆ ಇರೋ ಊರುಗಳಿಗೆಲ್ಲ ಭಾಳ ಲುಕ್ಸಾನ್ ಆಕೈತಲ್ಲ. ಈಗ ಕೌಲಿಗಳು ಇಲ್ಲದೇ ಇರೋ ಎಷ್ಟೋ ಬರಡೋ ಭೂಮಿಗಳಿಗೆ ಕೌಲಿನ ಮಾಡಿ ನೀರು ಬಿಟ್ರೆ ಆ ಥರ ಲುಕ್ಸಾನ್ ಆಗಂಗಿಲ್ಲ. ಆದರೆ ಏನು ಮಾಡೋದು ಹೇಳ್ರಿ, ಎಲ್ಲ ಅವರವರ ಅಧಿಕಾರಕ್ಕಾಗಿ ಏನು ಮಾಡ್ತಾರೆ ಅಂತಂದ್ರೆ ಆಗೋ ಕೆಲಸಗಳನ್ನು ಸಹಿತ ಆಗಿಸ್ಕೊಡಂಗಿಲ್ಲ. ರೈತರು ಯಾವಾಗಲೂ ಒಂದಲ್ಲ ಒಂದು ಸಮಸ್ಯೆನ ಎದುರಿಸ್ಬೇಕಾಕೈತಿ. ಅದೇ ಥರ ಈ ಸಲ ಅಂತರೂ ಮುಂಗಾರಿ ಬೆಳೆ ಹೋಯ್ತು. ನನ್ನ ಹಿಂದಿನ ಲಾಗಲ್ನ ಹೇಳೇನಿ, ಇನ್ನು ಒಂದ ಬೆಳೆ ಇನ್ನು ಬರ್ಬರ್ತಾ ಎಲ್ಲ ರೇಟ್ನು ಜಾಸ್ತಿ ಆದ್ರೂ ಆಗ್ಬೋದು. ನಿನ್ನೆ ಒಂದು ಕಮೆಂಟ್ ಬಂದಿತ್ತ, ಅಯ್ಯೋ ನಿಮ್ಮ ಲಾಗಲ್ಲಿ ಏನು ಸುಡುಗಾಡ ಐತೆ ಅಂತ, ಲಾಗನ್ನು ಶೇರ್ ಮಾಡಬೇಕಂತೇಳಿ. ನನ್ನ ದಿನಕ್ಕೊಂದು ಪ್ರಮೋಷನ್ ವಿಡಿಯೋ ಮಾಡೋಂಗಿಲ್ಲ, ಫ್ರೀ ಪ್ರಮೋಷನ್ ವಿಡಿಯೋನೂ ಮಾಡೋಂಗಿಲ್ಲ, ಏನೋ ಪೇಯ್ಡ್ ಪ್ರಮೋಷನ್ ವಿಡಿಯೋನೂ ಮಾಡೋಂಗಿಲ್ಲ. ಅದನ್ನ ತಗೋರಿ ಇದನ್ನ ತಗೋರಿ ಅಂತಲೂ ಹೇಳೋಂಗಿಲ್ಲ. ಮತ್ತು ದಿನಕ್ಕೊಂದು ಏನು ಶಾಪಿಂಗ್ ಲಾಗ್ನು ಮಾಡೋಂಗಿಲ್ಲ. ಸುಡುಗಾಡ್ ಅಂತಂದ್ರೆ ನಮ್ಮ ಲೈಫ್ ಸ್ಟೈಲ್ ಏನೈತಿಲ್ಲ ಅದನ್ನ ನಾನು ಶೇರ್ ಮಾಡ್ತೇನೆ. ಸುಡುಗಾಡೆಲ್ಲ ಡೈಲಿ ತೋರ್ಸೋಕ್ಕೇನ್ರಿ, ತೋರ್ಸೋಕ್ಕಾಗಲ್ಲ. ನೀವೇನಾದರೂ ಡೈಲಿ ಬೇರೆ ನೀವೇನಾದರೂ ಸುಡುಗಾಡ್ ನೋಡ್ತಿರ್ಬೋದೇನೋ ನನಗೆ ಗೊತ್ತಿಲ್ಲ. ಬಟ್ ಡೈಲಿ ಸುಡುಗಾಡ್ ಹೆಂಗೆ ತೋರ್ಸೋಕ್ಕಾಗತ್ತೆ ಹೇಳ್ರಿ, ನಿಮ್ಮ ಮನಸ್ಥಿತಿ ಯಾವ ಥರ ಐತೆ ಅಂತ ನನಗೆ ಗೊತ್ತಿಲ್ಲ. ಇನ್ನೊಂದು ಏನು ಸತ್ಯ ಹೇಳ್ತೇನೆ ಅಂತಂದ್ರೆ, ಲಾಗ್ ಮಾಡೋ ಇಂಟ್ರೆಸ್ಟ್ ನನಗೆ ಇಲ್ಲ, ಯೂಟ್ಯೂಬ್ ವೀಡಿಯೋಸ್ ಮಾಡೋ ಇಂಟ್ರೆಸ್ಟ್ ನನಗೆ ಇಲ್ಲ ಅಂತಂದಿಂದ ನೋಡೋ ಇಂಟ್ರೆಸ್ಟ್ ನಿಮಗೂ ಕಡಿಮೆ ಆಗೈತೆ ಅಂತ ಅನ್ಕೋತೇನೆ ನಾನು.
ನನ್ನ ಹೊಲ ಮನೆ ಕೆಲಸ ಮಾಡ್ಕೊಂತ ಲೈಫ್ ಎಂಜಾಯ್ ಮಾಡಾಕತ್ತೇನಿ. ನನಗೆ ಯೂಟ್ಯೂಬ್ ಬಂದ ನನ್ನ ಲೈಫ್ ಅಲ್ಲ, ಆದರೂ ನಾನು ಹೇಳ್ತಿರ್ತೇನೆ ಸರಿ, ವಿಡಿಯೋ ಇಷ್ಟ ಆದರೆ ನೋಡಿರಿ, ಶೇರ್ ಮಾಡಿರಿ. ಯಾರಿಗಾದ್ರೂ ವ್ಲಾಗ್ ಇಷ್ಟ ಆದವ್ರು ನೋಡ್ತಾರೆ, ಇಷ್ಟ ಆಗದೆ ಇರೋರು ಬಿಡ್ತಾರಂತ ನಾನು ಡೈರೆಕ್ಟಾಗಿ ಹೇಳಿರ್ತೀನಿ. ಕಂಪಲ್ಸರಿ ನೋಡಲೇಬೇಕಂತ ಹೇಳಂಗಿಲ್ಲ, ನಾನು ಹೇಳಿದ್ನಿಲ್ಲ, ನಾನೇ ಲಾಗ್ ಮಾಡೋದ್ರೊಳಗೆ ಇಂಟ್ರೆಸ್ಟನ್ನು ಕಳ್ಕೊಂಡೇನಿ. ಇಲ್ಲಿ ದುಡ್ಡಿಗಿಂತ ನನಗೆ ನೆಮ್ಮದಿ ಮುಖ್ಯ, ಹಾಗಾಗಿ ನನಗೆ ನೆಮ್ಮದಿ ಎಲ್ಲಿ ಸಿಗ್ತೈತಿಲ್ಲ ಅಲ್ಲನ ಆರಾಮಾಗಿ ಬಿಂದಸ್ಸಾಗಿ ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡಾಕತ್ತೀನಿ. ನನಗೆ ಯೂಟ್ಯೂಬ್ ಬಂದು ನೆಮ್ಮದಿ ಕೊಡಂಗಿಲ್ಲ, ಅಲ್ಲಿ ದುಡ್ಡು ಸಿಗ್ಬೋದೇನೋ, ಬಟ್ ಅಷ್ಟೊಂದು ನನಗೆ ನೆಮ್ಮದಿ ಅಂತ ಅನಿಸಾಕತ್ತಿಲ್ಲ. ಹಾಗಾಗಿ ನಾನು ಅದರಲ್ಲಿ ಇಂಟ್ರೆಸ್ಟ್ನ ಕಡಿಮೆ ಮಾಡ್ಕೊಂಡೇನಿ. ಸರಿ ಹಾಕೋದ, ಯಾಕಂದ್ರೆ ಸಡನ್ಲಿ ಬಿಟ್ಟರೆ ನನಗೂ ಯಾಕೋ ಇಷ್ಟ ಅಂತ ಅನಿಸ್ತಿಲ್ಲ. ಹಾಗಾಗಿ ಹಿಂಗೈತೆ ನೋಡಿರಿ ನನ್ನ ಜೀವನ. ಚಪ್ಪಲಿ ನೋಡಿದ್ರಲ್ಲ, ನಾವು ಅಡ್ವಾನ್ಸ್ ಏನು ಒಂದು ಏನು ಶೂ ಲಾಗ್ ಚಪ್ಪಲಿ ಲಾಗ್ ಅಂತೆಲ್ಲ ಮಾಡ್ತಾರೆ, ಆ ಥರ ಮಾಡೋ ಅಂತ ಏನು ಸ್ಥಿತಿ ಅಂತ ಕುಟುಂಬದವರಲ್ಲ ನಾನು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯನ್ನು ಬೆಳೆದ ಮಿಡ್ಲ್ ಕ್ಲಾಸ್ ಜೀವನನ ಅನುಭವಿಸಕತ್ತಿ ಇರೋಳು. ನಾನೇನು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಶ್ರೀಮಂತಿಕೆ ಜೀವನವನ್ನು ಅನುಭವಿಸಕತ್ತಿಲ್ಲ. ನನಗೇನು ನಂಗೆ ನೆಮ್ಮದಿ ಬೇಕು, ಹಾಗಾಗಿ ನೆಮ್ಮದಿನ ಹುಡುಕೊಂದನ ಲೈಫನ್ನು ಚೆನ್ನಾಗಿ ಕಳೆಯಾಕತ್ತೇನಿ. ನಾನು ಅದೇ ಹೇಳೋದು, ಇಷ್ಟ ಆದವ್ರು ನೋಡಿರಿ, ಇಷ್ಟ ಆಗದೆ ಇರೋರು ಬಿಟ್ಬಿಡಿ, ನಿಮ್ಮ ಟೈಮ್ನು ಯಾಕೆ ವೇಸ್ಟ್ ಮಾಡ್ಕೋತೀರಾ ಅಂತ ಹೇಳೋದಷ್ಟೇ. ಏನಪ್ಪ ದಿನಕ್ಕೊಂದು ಪ್ರಮೋಷನ್ ವಿಡಿಯೋ ಮಾಡಿ, ಅಯ್ಯೋ ನಮ್ಮ ಮನೆ ಕೆಲಸನ ಮಾಡಿ, ಅಯ್ಯೋ ಇದೇ ನಮ್ಗೆ ದೊಡ್ಡ ರಗಳ, ಇದೇ ದೊಡ್ಡ ಕಷ್ಟ ಅಂಥೇಳಿ ನಾನು ಯಾವತ್ತೂ ಬೇಸರ ಮಾಡ್ಕೊಳ್ಳಂಗಿಲ್ಲ. ಯಾಕಂದ್ರೆ ನಾನು ಪ್ರತಿ ಒಂದು ಕೆಲಸನೂ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿರ್ತೇನೆ. ಇನ್ನೊಂದು ಏನಂತಂದರೆ, ನನ್ನ ಲಾಗ್ ನೋಡಿ ತಿಳ್ಕೊಳ್ಳೋರಿಗೆ ಮೋಟಿವೇಶನ್ ವಿಡಿಯೋ ಆಗಿರ್ತೈತಿ ಖಂಡಿತ. ಯಾಕಂದ್ರೆ ನಾವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಅಯ್ಯೋ ಸುಸ್ತಾಯಿತು, ಹಂಗಾಯಿತು, ಹಿಂಗಾಯಿತು ಅಂತ ಅನ್ನಂಗಿಲ್ಲ. ಓ ಆ ಕೆಲಸನ ನಾವು ಖುಷಿಯಿಂದ ಮಾಡ್ತೇವೆ, ಯಾಕಂದರೆ ಅದು ನಮ್ಮ ಕೆಲಸ. ಹಾಗಾಗಿ ಅದರಲ್ಲಿ ಯಾಕೆ ಸುಸ್ತಾಯಿತು, ದಿನ ಅದನ್ನೇ ಮಾಡಿ ಮಾಡಿ ಸಾಕಾಗೈತಪ್ಪ ಲೈಫು ಅಂತ ಅನ್ನಂಗಿಲ್ಲ. ಈಗ ನಾವು ಇಲ್ಲೇ ಪೈಪ್ನ ಜೋಡಿಸಾಕತ್ತೀವಿ, ನನ್ನ ಮತ್ತೆ ನಿಮ್ಮ ಜೊತೆ ಮಾತಾಡ್ತೇನೆ ರೀ. ನಮ್ಮ ದಿನನಿತ್ಯದ ಬದುಕು ಇದೇ ಆಗಿರ್ತೈತಿ. ಈಗ ಪೈಪ್ ಜೋಡಿಸೋದು, ಪೈಪ್ ಕೀಳೋದು, ಅಲ್ಲಿದೋದು ಅಲ್ಲಿಡೋದು, ಇಲ್ಲಿದೋದು ಇಲ್ಲಿಡೋದು, ನೀರು ಹಾಸೋದು, ಮಡಬಾಯಿ ಕಳಿಯೋದು, ಮಡಬಾಯಿ ಕಡಿಯೋದು, ಕೋಳಿ ದನ ಕೋರಿ ಆಡು ಮನೆ ಕೆಲಸ ಹಿಂಗೆಲ್ಲ ಇರ್ತೈತಿ. ಲೈಫ್ ಚೆನ್ನಾಗಿ ನಡೀತಿರ್ತೈತಿ ನಮ್ದು. ಇಲ್ಲಿ ಇನ್ನೊಂದು ಏನಂತಂದ್ರೆ, ನಾವು ಸಂಪಾದನೆ ಜಾಸ್ತಿ ಮಾಡದೇ ಇದ್ರೂ ಸಹಿತ ಜಾಸ್ತಿ ನೆಮ್ಮದಿ ಸಿಗ್ತೈತಿ. ಯಾಕಂದ್ರೆ ಪ್ರತಿನಿತ್ಯ ನೇಚರ್, ಯಾವುದೇ ಕಲುಷಿತ ಇಲ್ಲದೆ ಇರೋ ಗಾಳಿ, ವಾತಾವರಣ ಸಖತ್ತಾಗಿರ್ತೈತಿ. ನಾನು ಶಿರಾ ಮತ್ತೆ ಉಪ್ಪಿಟ್ಟು ಮಾಡಿದ್ನಿ. ಅಲ್ಲಿ ನೀರು ಹಾಸುವಂತ ಇಲ್ಲಿ ಮನೆ ಕೆಲಸನೂ ಮಾಡ್ಕೊಂಡಿರ್ತೇನೆ. ಎಷ್ಟೊಂದು ಅಡ್ಡಾಟ್ ಹಾಕಿರ್ತೈತೆ ಅಂದ್ರೆ ಹಂಗೆ ಓಡ್ತಿರ್ತೀನಿ. ಮೊದಲ ಡುಮ್ಮಿ ಆಗಿಬಿಟ್ಟೇನಿ, ಮೊದಲೆಲ್ಲ ಸ್ಲಿಮ್ ಇದ್ದೀನಿ. ಈಗ 2 ವರ್ಷದೊಳಗಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ನೋಡ್ರಿ. ಇದು ಈ ನಾಷ್ಟ ಅಂದ್ರೆ ನಮ್ಮ ಮನೆಯವ್ರಿಗೆ ಭಾಳ ಅಂದ್ರೆ ಭಾಳ ಇಷ್ಟ. ನಾನು ಅಪ್ಪ ಇಬ್ಬರ ಇದ್ದೀವಲ್ಲ, ನಮ್ಮ ಮನೆಯವ್ರು ಇದ್ರೆ ಒಂಚೂರು ಉದುರಂಗೆ ಮಾಡಿರ್ತೇನೆ. ನಮ್ಮ ಮನೆಯವ್ರು ಇಲ್ಲಲ್ಲ, ಹಾಗಾಗಿ ನಾನು ನನಗೆ ಹೆಂಗೆ ಬೇಕಂಗೆ ಮಾಡ್ಕೊಂಡಿರ್ತೇನೆ. ಅಪ್ಪ ಇದ್ದರು ಒಂಚೂರು ಶಿರಾ ಮತ್ತೊಂದಿಟ ಉಪ್ಪಿಟ್ಟನ್ನ ಮಾಡಿದ್ನಿ. ಮುಂಜಾನೆ ನಾಷ್ಟಕ್ಕೆ ಮಸ್ತ್ ರುಚಿ ಅಂತ ಅನಿಸ್ತೈತಿ. ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿ ಎಲ್ಲನೂ ಹಾಕಿ ತುಪ್ಪದೊಳಗೆ ಫ್ರೈ ಮಾಡ್ಕೊಂಡ ತುಪ್ಪ ಹಾಕಿ ಒಂಚೂರು ನಾನು ಮೆತ್ತಗೆ ಮಾಡಿದ್ನಿ ಉಪ್ಪಿಟ್ಟು ನೋಡ್ರಿ. ವಾವ್, ಯಾರಿಗೆಲ್ಲ ಚೌ ಚೌ ಬಾತ್ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ನಮ್ಮ ಮನೆಯವ್ರಿಗಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ನನಗೂ ಇಷ್ಟ ಆಕೈತಿ. ಈ ಸಣ್ಣ ರವದ ಉಪ್ಪಿಟ್ಟಾದ್ರೆ ಒಂಚೂರು ತಿಂತೇನೆ. ದಪ್ಪನ ರವದ ಉಪ್ಪಿಟ್ಟು ಇರ್ತೈತಿಲ್ಲ, ನನಗೆ ಯಾವಕ್ಕೇನೋ ಅದನ್ನು ತಿನ್ನಕನ ಆಗಂಗಿಲ್ಲ, ಹಾಗಾಗಿ ನಾನು ಅದನ್ನು ಮಾಡಂಗಿಲ್ಲ. ಈಗ ಸದ್ಯಕ್ಕೆ ನಾಷ್ಟ ಮಾಡ್ತೀವಿ, ಬರ್ರಿ ನಾಷ್ಟ ಮಾಡೋಣಂತ. ಏನಪ್ಪ ಎರಡು ಕೊಡ್ತೀನ ಶುಲ್ಕ ಚಿರಾಪ. ಹಿಂಗೆ ಉಪ್ಪಿಟ್ಟನ್ನ ಮೊಸರಿನಾರು ತೊಗೊಂಬರ್ಲೇಪ್ಪ. ಹಂಗೆ
ಹೋಗೇ ಬಿಡ್ತಾ ಇದು ಮಳೆ ಅಂತ ಹಾಗೂ ಇನ್ನು ಮುಗಿತೆ ಮುಂಗಾರಿ ಇನ್ನು ಒಂದ ಬೆಳಿ ಬಿಡ ಮನುಷ್ಯರ ಹೆಂಗಾರ ಬದುಕ್ತಾರ ದನ ಕರುಗಳದ ತ್ರಾಸ ಮಾಡ ನಮ್ಮ ಊರಾಗ ಹುಡುಗಿಯಾರ ಎಷ್ಟೊತ್ತಾಳೆ ಮಣ್ಕಾಳ ಮಟ್ಟ ಮೇವ್ ಹೋಗ್ತಿದ್ದು ಗುಡ್ಡ ನೀವು ಒಣ ಭೂಮಿನೆಲ್ಲ ಏನು ಇಲ್ಲ ಒಣ ಕರ್ಟು ಸಮಕ್ಕಿಲ್ಲ ಇಲ್ಲ ಇಲ್ಲ ಜನ ಕರ ನೋಡಿ ಮಳೆ ಪಾವಲ್ಲ ಮಾಲೆಲ್ಲಪ್ಪ ನೀರು ಹೇಳಿ ಮೊದಲ ಊಟದ ಹೋದ್ನಿ ನೀರು ಬೇಕಲ್ಲ ಭೂಮಿಯಾಗ ಜಲನ ಇರ್ಲಿಲ್ಲ ಅಂದ್ರೆ ನೀರು ಎಲ್ಲಿದ್ದ ಮಳೆಪ್ಪ ಅಂದ್ರೆ ಜಲ ಫ್ರೆಂಡ್ಸ್ ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮುಗಿಸ್ತೇನೆ. ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ. ನಾವು ಜಳಕ ಪೂಜಿ ಅದು ಇದು ಅಂತ ಅಂದ್ಕೊಂತ ಕುಂತ್ರೆ ಹೊಲದ ಕೆಲಸನೂ ಆಗಂಗಿಲ್ಲ, ನಮ್ದು ಹೊಟ್ಟೆ ಊಟನೂ ಆಗಂಗಿಲ್ಲ ನೋಡ್ರಿ. ಯಾಕಂದ್ರೆ ನಾವು ರೈತಾಪಿ ವರ್ಗದವರು ಆಗಿರೋದ್ರಿಂದ ಜಳಕ ಪೂಜಿ ಅದು ಇದು ಅಂತ ಲೆಕ್ಕಕ್ಕೆ ಇಡಂಗಿಲ್ಲ. ಮೊದಲು ಕಾಯಕವೇ ಕೈಲಾಸ ಅಂತಾರಲ್ಲ, ಹೊಲದಾಗ ಬೆಳಗ್ಗೆ ಬೆಳಗಿನ ಕೆಲವೊಂದು ಟೈಮ ಊಟ ಏನು ಇಲ್ಲದನ್ನು ಕೆಲಸ ಮಾಡಬೇಕಾಕೈತಿ. ಇದು ನನ್ನ ಜೀವನ ಶೈಲಿಯಲ್ಲಿ. ಫ್ರೆಂಡ್ಸ್, ನಾನು ಹೇಳಿದ್ದೆಲ್ಲ ಪ್ರನೀತ್ ಕುಲಕರ್ಣಿ ಅನ್ನೋವ್ರ, ಪ್ರನೀತ್ ಕುಲಕರ್ಣಿ ಅವರೇ. ನೀವು ಸುಡುಗಾಡನ್ನು ಪ್ರತಿನಿತ್ಯ ಡೈಲಿ ಶೂಟ್ ಮಾಡಿ, ವಿಡಿಯೋ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಇಷ್ಟ ಆಗತ್ತೆ. ಅದರಲ್ಲಿ ಕಂಟೆಂಟ್ ಅಂದರೂ ಮಸ್ತ್ ಸಿಗ್ತಾವ್ರಿ. ನಿಮ್ಗೆ ಒಂದಿನ ಹಂಗೆ ಸತ್ತಿರ್ತಾರೆ, ಒಂದಿನ ಹಿಂಗೆ ಸತ್ತಿರ್ತಾರೆ ಅಂತ ಹೇಳಿ, ಯಾಕಂದ್ರೆ ನನ್ನ ಜೀವನ ಶೈಲಿ ಏನೈತಿಲ್ಲ ಅದನ್ನು ನಾನು ಶೇರ್ ಮಾಡಕತ್ತೇನಿ. ಇಷ್ಟ ಆದ್ರೆ ನೋಡಿರಿ, ಇಲ್ಲಾಂದ್ರೆ